ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನಾನು ಕಾಲೇಜಲ್ಲಿ ಪ್ರಾಂಶುಪಾಲಾಗಿದ್ದಾಗ ಒಂದು ಒಳ್ಳೆಯ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ವಿ ಪ್ರತಿ ವರ್ಷ ಈ ಸಾಹಿತ್ಯದ ವಿದ್ಯಾರ್ಥಿನಿಯರನ್ನ ಕರ್ಕೊಂಡು ಹೋಗಿ ಯಾರು ಸಾಹಿತಿಗಳ ದೊಡ್ಡವರಿದ್ದಾರೋ ಅವ್ರ ಮನೆಗೆ ಕರ್ಕೊಂಡು ಹೋಗೋದು ಒಂದು ಪದ್ಧತಿ ಇತ್ತು ನಂಗೆ ಸಾಮಾನ್ಯವಾಗಿ ಆಗಿದ್ದವ್ರೆಲ್ಲರದು ಪರಿಚಯ ಇರೋದರಿಂದ ಅದು ಸುಲಭವೂ ಆಗಿತ್ತು ಒಂದು ಸಲ ನಮ್ಮ ಕಾಲೇಜಿನ ಒಂದು ಇಪ್ಪತ್ತೈದು ಮೂವತ್ತು ಜನ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಮಾಸ್ತಿಯವರ ಮನೆಗೆ ಹೋದ್ವಿ ಅವ್ರ ಮನೆಗೆ ಹೋದಂಥ ವಿದ್ಯಾರ್ಥಿನಿಯರಲ್ಲಿ ಇವತ್ತು ದೊಡ್ಡ ದೊಡ್ಡ ಸಾಹಿತಿಗಳಾಗಿದ್ದಾರೆ ವಿಮರ್ಶಕಿಯರಾಗಿದ್ದಾರೆ ಅವರಲ್ಲಿ ಕೆಲವರು ಅವರೆಲ್ಲ ಕರ್ಕೊಂಡು ಹೋದೆ ಮನೆಗೆ ಹೋದರೆ ಅವಾಗ ತೊಂಬತ್ತು ವರ್ಷ ಮಾಸ್ತಿಗೆ ಪ್ರೀತಿಯಿಂದ ಸಂಭ್ರಮದಿಂದ ಕರ್ಕೊಂಡು ಕೂಡಿಸಿದರು ತಾ ಮಾತಾಡಿದರು ಅದ್ರ ಜೊತೆಗೆ ಈ ಬಂದಂಥ ಎಲ್ಲ ಮಕ್ಕಳಿಗೂ ಇಪ್ಪತ್ತೈದು ಮೂವತ್ತು ಜನಕ್ಕೆ ಎಲ್ಲರೂ ಕೇಸರಿ ಭಾತು ಖಾರ ಭಾತು ಕಾಫಿ ಸಮಾರಾಧನೆ ಆಗೋಯ್ತು ಹೊರಡೋ ಹೊತ್ತಿಗೆ ಎಲ್ಲ ಮಕ್ಕಳಿಗೂ ಬಾಳೆಹಣ್ಣು ಮಲ್ಲಿಗೆ ಹೂವಿನ ದಂಡೆ ಎಲ್ಲರಿಗೂ ಕೊಡಬೇಕು ನಾನು ಮಾಸ್ತಿಯವರು ಕೇಳಿದೆ ಸರ್ ನಾವು ಯಾಕೆ ಇಲ್ಲಿ ಬಂದೀವಿ ಗೊತ್ತೋ ನಿಮ್ಮನ್ನು ಕಾಲೇಜಿಗೆ ಕರೆಸ್ಕೊಂಡು ತೊಂದರೆ ಕೊಡಬಾರ್ದು ಅಂತ ಹೇಳಿ ನಿಮಗೆ ತೊಂದರೆ ಆಗಬಾರ್ದು ಅಂತ ಇಲ್ಲಿ ಬಂದರೆ ತುಂಬ ತೊಂದರೆ ತೊಗೊಂಬಿಟ್ರಿ ಯಾಕೆ ಇಷ್ಟು ಮಾಡೋಕ್ಕೆ ಹೋದ್ರಿ ನೀವೆಲ್ಲ ಮಾಡೋ ಕಾರಣ ಇರಲಿಲ್ಲ ಸರ್ ತೊಂದರೆ ಆಯ್ತು ನಿಮಗೆ ಎಂದೆ ಏನು ಹೇಳಬೇಕು ಅವರು ಏನು ಮೇಸ್ಟ್ರೆ ನೀವು ಹೇಳೋದು ಏನದು ಹಾಂ ಇಷ್ಟು ಜನ ಮನೆಗೆ ಮಕ್ಕಳು ಬಂದಾಗ ತಿಂಡಿ ಕೊಡೋದು ಹಾಗೆ ಕಳಿಸ್ಬೇಕಾಗತ್ತೇನು ರೀ ಅದು ಅಂದ್ಬಿಟ್ಟು ನೋಡಿ ನೆನ್ಪಿಡ್ಬೇಕು ಮೇಸ್ಟ್ರೆ ತೊಂಬತ್ತು ವರ್ಷದ ಹಿಂದೆ ಒಂದು ಹುಳು ಹುಡ್ತು ಹುಳು ಅಳೋದು ಬಿಟ್ರಿ ನೀನು ಬರಲ್ಲ ಅದಕ್ಕೆ ಅಂತ ಹುಳೋದು ಆದರೆ ಬೆಳೆದು ಇವತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಾಗಿ ಕೂತ್ಕೊಂಡಿದೆ ಅದನ್ನು ನೋಡೋದಕ್ಕೆ ಒಂದು ಕಾಲೇಜ್ ಪ್ರಿನ್ಸಿಪಾಲ್ರು ಮಕ್ಕಳು ಬರ್ತಾರೆ ಅಂದರೆ ಅದು ಭಗವಂತನ ಆಶೀರ್ವಾದ ಅಲ್ವೇ ಭಗವಂತನ ಕೃಪೆ ಅಲ್ವೇ ಆ ಕೃಪೆಯನ್ನು ಅಲಕ್ಷ್ಯ ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ ನಾನು ಹುಡುಗನಾಗಿದ್ದಾಗ ಮನೇಲಿ ಭಾಳ ಬಡತನ ಇತ್ತು ಆದಾಯ ಅಂತ ಇರಲಿಲ್ಲ ಒಂದು ಸಲ ಮನೆಗೆ ಯಾರೋ ಅತಿಥಿಗಳು ಬಂದರು ಕೊಡೋಕ್ಕೆ ಮನೇಲಿ ಏನೂ ಇಲ್ಲ ನಮ್ಮ ತಂದೆ ಏನು ಮಾಡಿದ್ರು ಗೊತ್ತಾ ದೇವ್ರ ಮನೆಗೆ ಹೋಗಿ ಪೂಜೆಗೆ ಅಂತ ಇಟ್ಕೊಂಡಂಥ ತಾಮ್ರ ತಟ್ಟೆ ತೀರ್ಥದ ಬಟ್ಟಲು ಉದ್ಧರಣೆ ಎಲ್ಲನೂ ಒಂದು ಚೀಲದಲ್ಲಿ ಹಾಕ್ಕೊಂಡು ಹಿಂದಿನ ಬಾಗಿಲಿಂದ ಹೋಗಿ ಹತ್ತಿರದ ಅಂಗಡಿಯಲ್ಲಿ ಅದನ್ನು ಗಿರ್ವಿ ಇಟ್ಟು ಒಂದು ಅಚ್ಚು ಬೆಲ್ಲ ತೊಗೊಂಬಂದರು ಆ ಬೆಲ್ಲ ಮೊಡದು ಚೂರು ಚೂರು ಮಾಡಿ ಬಂದವ್ರಿಗೆಲ್ಲರಿಗೂ ಒಂದು ಲೋಟ ನೀರು ಒಂದು ಬೆಲ್ಲದ ಹಚ್ಚು ಚೂರು ಕೊಟ್ಟರು ಹೇಳಿದ್ರಂತೆ ಸ್ವಾಮಿ ನಮ್ಮ ಮನೆಯಲ್ಲಿ ಇವತ್ತು ಏನೂ ಇಲ್ಲ ಇಷ್ಟೇ ಇರೋದು ಬೆಲ್ಲ ದಯವಿಟ್ಟು ತಗೊಂಡು ತೃಪ್ತಿಪಡಿ ಅಂತ ಹೇಳಿದ್ರಂತೆ ಕಣ್ಣಲ್ಲಿ ನೀರು ಬಂದಿತ್ತು ಮಾಸ್ತಿಯವರು ಹೇಳುವಾಗ ಅವ್ರು ಹೇಳಿದರು ಮೇಷ್ಟ್ರೇ ಆ ಕಾಲಕ್ಕೆ ಏನೂ ಇಲ್ಲದಾಗ ನಮ್ಮ ತಂದೆ ನನ್ನ ಮಾದರಿ ಹಾಕಿ ಕೊಟ್ಟಿದ್ದಾರೆ ತಂದೆ ಕಲಿಸಿದಂಥ ಪಾಠ ಇದು ಅವತ್ತೇ ನಮ್ಮ ತಂದೆ ಹಾಗೆ ಮಾಡಿರಬೇಕಾದ್ರೆ ಭಗವಂತ ಕೊಟ್ಟಾಗ ಮನೆಗೆ ಬಂದವ್ರನ್ನ ಹಾಗೆ ಕಳ್ಸೋಕ್ಕಾಗತ್ತೆ ನನಗೆ ಇಲ್ಲ ಮಾಡಬೇಕು ಅಂದರು ನನ್ನ ಜೀವನಕ್ಕೊಂದು ದೊಡ್ಡ ಪಾಠ ಅದು ಯಾರನ್ನು ಬಂದವರನ್ನ ಹಾಗೆ ಸಾಗು ಹಾಕ್ಬಿಡ್ತೀವಲ್ಲ ನಾವು ಮನೆಗೆ ಬಂದವ್ರನ್ನ ಯಾರಾದರೂ ಸುಮ್ಮನೆ ಬರ್ತಾರೆಯೇ ಮನೆಗೆ ಊಟ ಇಲ್ಲ ಅಂತ ಬರ್ತಾರೆಯೇ ಕಾಫಿ ಇಲ್ಲ ಅಂತ ಬರ್ತಾರೆಯೇ ಅವರಿಗೆ ಬಂದಾಗ ನಮ್ಮ ಸಂಸ್ಕೃತಿಯನ್ನು ನಮ್ಮ ಗೌರವವನ್ನು ತೋರಿಸುವಂಥ ರೀತಿ ಯಾವುದು ಮಾತಾಡಿಸೋ ರೀತಿ ಅಂಥದ್ದು ತೊಂಬತ್ತು ವರ್ಷದ ಮಾಸ್ತಿ ಪರಿಪಕ್ವ ಜೀವ ಅದು ನಾನು ಏನು ಹೇಳೋಕ್ಕಾಗಲಿಲ್ಲ ಎದ್ದು ನಮಸ್ಕಾರ ಮಾಡಿದೆ ಗಂಟಲು ಬಿಗಿದು ಬಂದಿತ್ತು ನನಗೆ ದೊಡ್ಡವರು ಬದುಕಿದಂಥ ಪರಿ ಇದು ಮಾಸ್ತಿಯವರ ಸಾಹಿತ್ಯ ಎಷ್ಟು ದೊಡ್ಡದಾಗಿತ್ತೋ ಅವರ ವೈಯಕ್ತಿಕ ಜೀವನ ಅಷ್ಟೇ ದೊಡ್ಡದಾಗಿತ್ತು ಅದೇ ಅವರ ಜೀವನದ ಸೊಗಸು ಆ ಜೀವನದ ಸೊಗಸು ಅವರ ಸಾಹಿತ್ಯಕ್ಕೆ ಒಂದು ದೊಡ್ಡ ಸುಗಂಧವನ್ನು ತಂದಿತ್ತು ಯಾಕಿಂತ ಮನುಷ್ಯ ನೆನೆಸ್ಕೋಬೇಕು ತಂಪೊತ್ತಿನಲ್ಲಿ ಅಂತಂದರೆ ಅವ್ರು ಬದುಕಿದಂಥ ಮಾರ್ಗದರ್ಶನ ಇದೆಯಲ್ಲ ರೀತಿ ಇದೆಯಲ್ಲ ಕಣ್ಣು ಮುಂದೆ ಕಟ್ಟು ಆಗಿಲ್ವಾ ಒಂದು ಚೂರು ಸೊಕ್ಕಿಲ್ಲ ನಾನು ದೊಡ್ಡ ಸಾಹಿತ್ಯನ ನೋಡೋಕೆ ಬಂದಿದ್ದಾರೆ ಇವರೇನು ಅಲ್ಲೇ ಕೂಡಿಸಿ ಕಳಿಸುವಂತಿಲ್ಲ ಆ ಪ್ರೀತಿ ಇವತ್ತು ಮಾಸ್ತಿ ನೆನೆಸೋದು ಸಾಹಿತ್ಯಕ್ಕೋಸ್ಕರ ನಾನು ಎಷ್ಟು ನೆನೆಸ್ಕೋತೀನೋ ಅಷ್ಟೇ ಅವರ ಅತ್ಯಂತ ನಿಗರ್ವಿಯಾದಂಥ ನಡತೆ ಆ ಪ್ರೀತಿ ಅವ್ಯಾಜ ಅಂತಃಕರಣ ನಮ್ಮ ಜೀವನವನ್ನು ತುಂಬಿಬಿಡುತ್ತದೆ ಬದುಕಿನಲ್ಲಿ ಬೆಳೆದಿಂಗಳಾಗಿ ಹರಡ್ಕೊಂಡು ಬರ್ತದೆ ಅದನ್ನೆಲ್ಲ ನಾವು ಸ್ವಲ್ಪ ಮಟ್ಟಿಗಾದರೂ ಪಾಲಿಸೋದಾದರೆ ನಮ್ಮ ಸುಸಂಸ್ಕೃತ ಜೀವನ ಹೆಚ್ಚು ಪರಿಷ್ಕಾರ ಆಗ್ತದೆ ಅಂತ ಅನ್ನಿಸ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ